ಈ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಸದಾನಂದ ಗೌಡರಿಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಜಿ ವಿ ಸದಾನಂದ ಗೌಡಗೆ ಜನ ಮುತ್ತಿಗೆ ಹಾಕಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೆಬ್ಬಾಳದ ಚೋಳನಾಯಕನಹಳ್ಳಿಯಲ್ಲಿ, ಅದು ಅವ್ರದೇ ಕ್ಷೇತ್ರ, ಬೆಂಗಳೂರು ನಾರ್ತ್ ಬರುತ್ತದು, ಅವ್ರದೇ ಕ್ಷೇತ್ರ. ರಾಜೀವ್ ಗಾಂಧಿ ಡೆಂಟಲ್ ಕಾಲೇಜ್ನಲ್ಲಿ ಒಂದು ಕೋವಿಡ್ ಕೇರ್ ಸೆಂಟರ್ ಮಾಡಿದ್ದಾರೆ. ಅಲ್ಲಿನ ಅವ್ಯವಸ್ಥೆ, ಆ ಅವ್ಯವಸ್ಥೆಯ ಬಗ್ಗೆ ಜನ ಮುತ್ತಿಗೆ ಹಾಕಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಆ ಭಾಗದ ಶಾಸಕರಾಗಿರ್ತಕ್ಕಂಥ ಭೈರತಿ ಸುರೇಶ್ ಅವರ ನೇತೃತ್ವದಲ್ಲಿ ಈ ಕೋವಿಡ್ ಕೇರ್ ಸೆಂಟರ್ನ ಮಾಡಿದರು. ಬಟ್ ಅಲ್ಲಿ ಬಿ ಬಿ ಎಂ ಪಿ ಅವರ ಅಸಹಕಾರದಿಂದಾಗಿ ಅಲ್ಲಿ ಏನು ಮೂಲ ಸೌಕರ್ಯಗಳು ಇಲ್ಲ ಅಂತ ಜನ ಕೇಂದ್ರ ಸಚಿವರಿಗೆ ತರಾಟೆಗೆ ತಗೊಂಡಿದ್ದಾರೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಮಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳ. ಸುಕೇಶ್, ಇವಾಗ ಕಾಂಗ್ರೆಸ್ ಕಾರ್ಯಕರ್ತರು ಯಾಕೆ ಈ ತರ ಪ್ರಶ್ನೆ ಮಾಡ್ತಾ ಇದ್ದಾರೆ? ಇದರಲ್ಲಿ ಸದಾನಂದ ಗೌಡರ ಪಾತ್ರ ಏನು? ಏನು ಅವ್ಯವಸ್ಥೆ ಆಗಿದೆ ಅಲ್ಲಿ? ರವೀಂದ್ರ, ಒಂದು ಕೋವಿಡ್ ಕೇರ್ ಸೆಂಟರ್ ಅನ್ನ ಅಂದ್ರೆ ಅಲ್ಲಿರುವಂತ ರಾಜೀವ್ ಗಾಂಧಿ ಜನರಲ್ ಹಾಸ್ಪಿಟಲ್ ಅಲ್ಲಿ ಒಂದು ಕೋವಿಡ್ ಕೇರ್ ಸೆಂಟರ್ ನ 15 ದಿನದ ಹಿಂದೆ ಗೃಹ ಸಚಿವರೇ ಅದರ ಉದ್ಘಾಟನೆಯನ್ನು ಕೂಡ ಮಾಡಿದ್ರು ಮತ್ತು ಸ್ಥಳೀಯ ಶಾಸಕ ಭೈರತಿ ಸುರೇಶ್ ಅವರ ನೇತೃತ್ವದಲ್ಲಿ ಆ ಒಂದು ಕೋವಿಡ್ ಕೇರ್ ಸೆಂಟರ್ ನ ಆರಂಭ ಮಾಡಲಾಗಿತ್ತು. ಆದ್ರೆ ಆ ಕೋವಿಡ್ ಕೇರ್ ಸೆಂಟರ್ ಗೆ ಬಿ ಬಿ ಎಂ ಪಿ ಇಂದ ವೈದ್ಯರುಗಳ ನೆರವನ್ನು ಸಿಕ್ಕಿದ್ದ ಬಿಟ್ರೆ ಬೇರೆ ಎಲ್ಲ ಖರ್ಚು ವೆಚ್ಚಗಳನ್ನ ಶಾಸಕ ಭೈರತಿ ಸುರೇಶ್ ವೈಯಕ್ತಿಕವಾಗಿ ಭರಿಸ್ತಾ ಇದ್ದಾರೆ ಅನ್ನುವಂಥದ್ದು. ಆದ್ರೆ ಈ ಒಂದು ಕೇಂದ್ರಕ್ಕೆ ವ್ಯವಸ್ಥೆಗಳು ಸರಿ ಇಲ್ಲ ಅನ್ನುವಂಥದ್ದು. ಅಂದ್ರೆ ಒಂದು ಕಡೆ ಬಿ ಬಿ ಎಂ ಪಿ ಅಧಿಕಾರಿಗಳು ಮತ್ತು ವೈದ್ಯರ ನಡುವೆ ಒಂದು ಕೋಆರ್ಡಿನೇಷನ್ ಇರಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಸಹಜವಾಗಿ ಒಂದು ಗೊಂದಲ ಉಂಟಾಗಿತ್ತು. ಹಾಗಾಗಿ ಅಲ್ಲಿ ಪರಿಶೀಲನೆ ಮಾಡಕ್ಕೆ ಸ್ಥಳೀಯ ಸಂಸದರಾಗಿರ್ತಕ್ಕಂಥ ಸದಾನಂದ ಗೌಡ ಕೇಂದ್ರ ಸಚಿವರು ಅಲ್ಲಿಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಸದಾನಂದ ಗೌಡ ಜೊತೆಗೆ ಅಲ್ಲಿನ ಮಾಜಿ ಶಾಸಕ ನಾರಾಯಣ ಸ್ವಾಮಿ ಕೂಡ ಇರ್ತಾರೆ. ಆದ್ರೆ ಇದು ಭೈರತಿ ಸುರೇಶ್ ಅವರು ವೈಯಕ್ತಿಕವಾಗಿ ಹಣ ಖರ್ಚು ಮಾಡಿ ಮಾಡ್ತಾ ಇರುವ ನಡೆಸ್ತಿರುವಂತ ಕೋವಿಡ್ ಕೇರ್ ಸೆಂಟರ್ ಅನ್ನುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರು ನೀವ್ ಯಾಕೆ ಬಂದು ಪರಿಶೀಲನೆ ಮಾಡ್ತೀರಿ ಅನ್ನುವಂಥದ್ದು ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಬಿ ಬಿ ಎಂ ಪಿ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನುವಂಥದ್ದು ಮತ್ತೊಂದ್ ಕಡೆ ಆರೋಪ. ಹಾಗೆ ವೈಯಕ್ತಿಕವಾದ ರಾಜಕೀಯ ಪ್ರತಿಷ್ಠೆಗೆ ಬಿದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಅಲ್ಲಿ ಮಾತಿನ ಚಕಮಕಿ ಆಗಿದೆ. ಅಂದ್ರೆ ಸ್ಥಳ ಪರಿಶೀಲನೆಗೆ ಹೋದಂತ ಸದಾನಂದ ಗೌಡರಿಗೆ ಈ ರೀತಿಯ ಒಂದು ರಾಜಕೀಯವಾದಂತ ಅಥವಾ ಅಲ್ಲಿ ವೈಯಕ್ತಿಕವಾಗಿ ನಡೆಸಲಾಗ್ತಿದೆ ಅನ್ನುವಂತ ಮಾಹಿತಿ ಇರಲಿಲ್ಲ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂತದ್ದು. ಆ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನಡೆದಂತ ಮಾತಿನ ಚಕಮಕಿ ಸಹಜವಾಗಿ ಸ್ಥಳೀಯ ಸಂಸದರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಸದಾನಂದ ಗೌಡರಿಗೆ ವಿಚಾರ ಗೊತ್ತಾದ ನಂತರದಲ್ಲಿ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಅರವಿಂದ್. ಓಕೆ ಸುಕೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಇದರಲ್ಲೂ ರಾಜಕೀಯ, ಅದಕ್ಕೋಸ್ಕರನೇ ಇಷ್ಟೆಲ್ಲ ಗಲಾಟೆ ಅಷ್ಟೆ.